ಬಾಗಲಪೇಟೆ ಕಾಂಗ್ರೆಸ್ ಭವನದಲ್ಲಿ ಇತ್ತೀಚೆಗೆ ಪಿಚ್ಚಹಳ್ಳಿ ಗೋವಿಂದರಾಜುರವರು ಎಂ ರಾಮಚಂದ್ರಪ್ಪರವರ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿರುವುದನ್ನು ಖಂಡಿಸಿ ರಾಮಚಂದ್ರಪ್ಪ ಬೆಂಬಲಿಗರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಕಿಲುಕೊಪ್ಪ ಯಲ್ಲಪ್ಪ, ಬೆಂಗನೂರು ರಾಜು, ಬನಹಳ್ಳಿ ಪ್ರವೀಣ್, ಸಿದ್ಧಾರ್ಥ್ ಪಟ್ಟಣದ ಜೆಡಿಎಸ್ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಪಕ್ಷ ನಿಷ್ಠೆ ಬಗ್ಗೆ ಬಡಾಯಿ ಕೊಚ್ಚಿಕೊಳ್ಳುವ ಗೋವಿಂದರಾಜುರವರು ಶಾಸಕ ಎಸ್ಎ ನಾರಾಯಣಸ್ವಾಮಿರವರನ್ನು ಸೋಲಿಸಲು ರಾಮಚಂದ್ರಪ್ಪರವರ ಬಳಿ ಬಂದು ಗೋಗರೆದು ಯಾವ ಯಾವ ತಂತ್ರಗಳನ್ನು ರೂಪಿಸಿದ್ರು ಅದು ನಮಗೆ ಗೊತ್ತು, ಇಲ್ಲ ಎಂದು ಬಹಿರಂಗವಾಗಿ ದೇವರ ಮುಂದೆ ಕರ್ಪೂರ ಹಚ್ಚಿ ಪ್ರಮಾಣ ಮಾಡಿ ಹೇಳಲಿ ಎಂದು ಸವಾಲ್ ಹಾಕಿ ಪಿಚ್ಚಹಳ್ಳಿಯಲ್ಲಿ ಟೈಲರ್ ಆಗಿದ್ದ ನಿನ್ನನ್ನು ಈ ಮಟ್ಟಕ್ಕೆ ಬೆಳೆಸಿದ್ದು ಗುರು ರಾಮಚಂದ್ರಪ್ಪರವರು, ಅದನ್ನು ಮರೆಯಬೇಡ ಎಂದು ಹೇಳಿ ರಾಮಚಂದ್ರಪ್ಪರವರ ಬಗ್ಗೆ ಮಾತನಾಡುವ ನೈತಿಕ ಹಕ್ಕಿಲ್ಲ ಎಂದು ಹೇಳಿದರು. ಗೋವಿಂದರಾಜ್ ಅವರೇ, ತಾವು ಮೊದಲು ಎಲ್ಲಿದ್ದೀರಂತ ತಮಗೆ ತಾವು ತಿಳ್ಕೋಬೇಕಾಗಿ ನಾನು ಈ ಸಂದರ್ಭದಲ್ಲಿ ತಮ್ಗೆ ಹೇಳ್ತಾ ಇದ್ದೀನಿ. ತಾವು ಪಿಚ್ಚಳ್ಳಿ ಗ್ರಾಮದಲ್ಲಿ ಒಬ್ಬ ಟೈಲರ್ ಆಗಿ ನೀನು ಕೆಲಸ ಮಾಡಿಕೊಂಡಿದ್ದೆ, ಮತ್ತು ಕಾಮಸಂದ್ರ ಹೋಬಳಿಯಲ್ಲಿ ಒಬ್ಬ ದಲಿತ ಸಂಘಟನೆಯಲ್ಲಿ ಒಬ್ಬ ಸಂಚಾಲಕನಾಗಿ ಕೆಲಸ ಮಾಡಿಕೊಂಡಿದ್ದೆ. ಅಂಥವ್ರನ್ನ ಬಂಗಾರಪೇಟೆ ತಾಲೂಕಿಗೆ ಕರೆತಂದು ಬಂಗಾರಪೇಟೆ ತಾಲೂಕಲ್ಲಿ ನಿನ್ನಾಗಲಿ ಭೀಮಣ್ಣವರನ್ನಾಗಲಿ ತಂದು ತಾಲೂಕು ಪಂಚಾಯತಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಈ ಬಂಗಾರಪೇಟೆ ತಾಲೂಕಲ್ಲಿ ನಾಯಕರನ್ನಾಗಿ ಮಾಡಿದ್ದು ನಮ್ಮ ಸಮುದಾಯದ ಮುಖಂಡ ರಾಮಚಂದ್ರಣ್ಣವರು. ರೇ ಸ್ವಾಮಿ, ಇದನ್ನು ನೀವು ಮರಿಬಾರ್ದು. ಯಾಕಂದರೆ ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡೋದಕ್ಕೆ ನಿಮಗೆ ಆ ಅಧಿಕಾರ, ಇವತ್ತು ನೀನೇನು ನಾಯಕನಂತ ಹೇಳ್ಕೊಂಡಿದ್ಯಾ, ಆ ಭಿಕ್ಷೆ ನಿನಗೆ ರಾಮಚಂದ್ರಣ್ಣವ್ರು ಕೊಟ್ಟಿರೋದು. ನಿಮ್ಮ ಗ್ರಾಮದಲ್ಲಿ ಒಂದು ಗ್ರಾಮ ಪಂಚಾಯತ್ ಸದಸ್ಯನಾಗಿ ಗೆಲ್ಲೋದಕ್ಕೆ ನಿಮಗೆ ಯೋಗ್ಯತೆ ಇಲ್ಲ. ಅಂಥವ್ರನ್ನ ತಾಲೂಕು ಪಂಚಾಯತಿ ಸದಸ್ಯರಾಗಿ ಮಾಡಿದ ಆ ಪುಣ್ಯಾತ್ಮನ ಬಗ್ಗೆ ಈ ಥರ ಹೇಳಿಕೆ ಕೊಡೋದು ಇದೇ ಒಂದು ಸಮಂಜಸವಲ್ಲ. ತಾವು ರಾಮಚಂದ್ರಣ್ಣವ್ರ ಸಮುದಾಯದ ಬಗ್ಗೆ ಮಾತಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತೀರ, ತಾವು ಸಮುದಾಯದ ಬಗ್ಗೆ ಮಾತಾಡೋದಕ್ಕೆ ನಿಮ್ಗೆ ಏನು ನೈತಿಕತೆ ಐತೆ? ಏನು ನಿಮಗೆ ಸಮುದಾಯದ ಚಿಕ್ಕತಾಳಿ ಅವ್ರ ಸಮುದಾಯಕ್ಕೆ ನಿಮ್ಮ ಕೊಡುಗೆ ಏನು? ಏನು ಮಾಡ್ಕೊಂಡು ಬಂದಿದ್ದೀರಾ ಇದುವರೆಗೂ? ನೀವು ರಾಮಚಂದ್ರಣ್ಣವ್ರ ಬಗ್ಗೆ ಮಾತಾಡೋಷ್ಟು ಹಿರಿಯರಾಗಿಬಿಟ್ಟಿದ್ದೀರಾ ನೀವು? ಎಲ್ಲ ಸಭೆಗಳಲ್ಲೂ ನನ್ನ ಪೂಜ್ಯ ಗುರುಗಳು ಅಂತ ಹೇಳ್ತಾ ಇದ್ದವರು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ರಾಮಚಂದ್ರಣ್ಣವರು ಅಂತ ದೀರ್ಘ ಬಿಟ್ಟು ಮಾತಾಡೋ ಅಷ್ಟು ದೊಡ್ಡವರಾಗಿದ್ದೀರ ನೀವು. ರೀ ಗೋವಿಂದರಾಜ್ ಅವರೇ, ನೀವೇ ಇವತ್ತೇನು ನಾವು ಕಾಂಗ್ರೆಸ್ನ ಸಿಪಾಯಿಗಳಂತೇನು ಮಾತಾಡಿದಿರೋ ನೀವು? ನೀವೇ ನಮ್ಮನ್ನು ಗುಟ್ಟರಾಜನ ಹತ್ರ ಕರ್ಕೊಂಡೋಗಿದ್ದು ಎಷ್ಟು ಸಾರಿ ನಿನ್ನ ನೇತೃತ್ವದಲ್ಲಿ ಕರ್ಕೊಂಡೋದೆ ನೆನಪೈತೆ ನಿನಗೆ? ಅಣ್ಣ, ಎಸ್ ಎನ್ ನಾರಾಯಣಸ್ವಾಮಿ ನಮ್ಮ ಸಮುದಾಯನ ತುಳಿತಾ ಇದ್ದಾನೆ, ನಮ್ಮನ್ನ ಯಾರನ್ನು ಬೆಳೆಯಕ್ಕೆ ಬಿಡ್ತಾ ಇಲ್ಲ, ನಮ್ಮನ್ನೆಲ್ಲ ಸರ್ವನಾಶ ಮಾಡಾಕ್ತಾನೆ, ಏನೇ ಮಾಡಾತನ ಸೋಲಿಸ್ಬೇಕಣ್ಣ ಅಂತೇಳಿದಾಗ ಎಲ್ಲಪ್ಪ ಆತನ ದುಡ್ಡಲ್ಲಿ ಬೆಳೆದು ನಿಂತವನ್ನ ಅಂತ ಹೇಳಿದಾಗ ಇಲ್ಲಣ್ಣ, ಗುಟ್ಟರಾಜಣ್ಣ ಇದ್ದಾರೆ, ಗುಟ್ಟರಾಜಣ್ಣ ನಮ್ಮ ಸಮುದಾಯದವನು ಚಿಕ್ಕತಾಳಿ ಅವರು, ಅವರು ದುಡ್ಡು ಅಣಬಲದಲ್ಲಿದ್ದಾರೆ, ಅಂಥವ್ರನ್ನ ಕರ್ಕೊಂಡು ನಾವು ಬಂದು ನಾವು ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ನಮ್ಮ ಚಿಕ್ಕತಾಳಿ ಅವ್ರು ಗೆಲ್ತಾರೆ ಇದನ್ನ ಸೋಲ್ತಾನೆ ಅಂತ ಹೇಳಿಬಿಟ್ಟು ನಮ್ಮನ್ನು ನಿನ್ನ ನೇತೃತ್ವದಲ್ಲಿ ಗುಂಪು ಕಟ್ಕೊಂಡು ಕರ್ಕೊಂಡು ಹೋಗಿದ್ದು ನೀನು ಇದು ಮರ್ತೋಗ್ಬಿಟ್ಟಿದೆ. ನೀನು ಇವತ್ತು ಕಾಂಗ್ರೆಸ್ ಸಿಪಾಯಿ ಅಂತ ಹೇಳೋದಕ್ಕೆ ನಿನಗೆ ನಾಚಿಕೆ ಆಗಬೇಕು. ಅಲ್ಲಿ ಗುಟ್ಟರಾಜನ ಹತ್ರ ನೀನು ಮಾತಾಡಿದ್ದು ನನ್ನ ಹತ್ರ ಪುರಾವೆಗಳೈತೆ, ನೀನು ಮಾತಾಡಿದ್ರೆ ಪುರಾವೆ ಬೇಕು ಅಂತ ಕೇಳ್ತೇನೆ. ನೀನು ನಿನ್ನ ಗುಟ್ಟರಾಜನ ಹತ್ರ ಅಣ್ಣ ನೀವು ಬನ್ನಿ, ನೀವು ಇಲ್ಲಿ ನೂರಕ್ಕೆ ನೂರು ಭಾಗ ಗೆಲ್ತೀರೋ ನೀವು ನಾವಿದ್ದೇವೆ ಅಂತ ಹೇಳಿಬಿಟ್ಟು ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತ್ ಚುನಾವಣೆ ಹತ್ರದಲ್ಲಿದ್ದಾಗ ಆ ಚುನಾವಣೆ ಹತ್ರದಲ್ಲಿದ್ದಾಗ ಏನು ಮಾತಾಡಿದ್ರಿ ಗುಟ್ಟರಾಜನ ಹತ್ರ? ರಾಮಚಂದ್ರಣ್ಣ ಕಂಟೆಸ್ಟ್ ಮಾಡಿದ್ರೆ ಜೆಡ್ ಬಿಗ್ ಮಾಡಲಿ ನಣ್ಣ, ಇಲ್ಲಾಂದ್ರೆ ನಾನು ಕಂಟೆಸ್ಟ್ ಮಾಡ್ತೀನಿ, ನಾನು ಮಾಡಬೇಕು ತಾವು ದಯವಿಟ್ಟು ಅಂತೇಳ್ಬಿಟ್ಟು ಅಂಗ್ಲಾಚ್ ಕೇಳ್ಕೊಂಡ್ರಿ, ಇದು ಮರ್ತ್ರ ನೀವು? ತದನಂತರ ಎಸ್ ಎನ್ ನಾರಾಯಣಸ್ವಾಮಿ ಅವರು ಶಾಸಕರು ನನ್ನ ಧೋರಣೆಯಿಂದ ನೋಡ್ತಾ ಇದ್ದಾರೆ, ನಮ್ಮನ್ನೆಲ್ಲ ಕೀಳಾಗಿ ನೋಡ್ತಾ ಇದ್ದಾರೆ, ನಮ್ಮ ಸಮುದಾಯ ಅಂದರೆ ಆಗಲ್ಲ,
ಇಲ್ಲಣ್ಣ ನಾವೆಲ್ಲ ಸೇರಿ ಬಿ ಜೆ ಪಿ ಪಕ್ಷಕ್ಕೆ ಸೇರಬೇಕು, ನಾನು ಸಂಸದರ ಹತ್ರ ಮಾತಾಡ್ಕೊಂಡು ಬಂದಿದ್ದೀನಿ, ನೀವು ಏನೇ ಆಗಲಿ ಬಿ ಜೆ ಪಿಗೆ ಸೇರ್ಪಡೆ ಆಗ್ಬೇಕು, ನಾವೆಲ್ಲ ನಾವೇನಿದ್ದೀವಿ ಎಲ್ಲ ನಿಮ್ಮ ಬೆಂಬಲಿಗರೆಲ್ಲ ಸೇರಿ ಬಿ ಜೆ ಪಿ ಸೇರ್ಪಡೆ ಆಗ್ಬೇಕಂತ ಬಂದು ಕೇಳಿದ್ದಾರೋ? ನೀವೇ ರೀ ಗೋವಿಂದರಾಜ್ ಅವರೇ, ನೀವೇ ಬಂದು ರಾಮಚಂದ್ರ ಅಣ್ಣಿಗೆ ನಮಗೆ ಎಲ್ಲರಿಗೂ ಹೇಳಿದ್ದು ಏನು ಹೇಳಿದ್ರಿ? ಜ್ಞಾಪಿಸ್ಕೊಳ್ಳಿ ಅಣ್ಣ, ಈ ಸಮುದಾಯ ಉದ್ಧಾರ ಆಗಬೇಕಂದ್ರೆ ನಾವು ಬಿ ಜೆ ಪಿಗೆ ಹೋಗಲೇಬೇಕು. ಬಿ ಜೆ ಪಿಗೆ ಹೋದರೆ ನಮಗೆ ಸಂಸದರಿದ್ದಾರೆ, ನಾನು ಡಿ ಸಿ ಸಿ ಬ್ಯಾಂಕ್ ಡೈರೆಕ್ಟರ್ ಆಗಿದ್ದೀನಿ, ನಾನು ಉಳ್ಕೋಬೇಕಂದ್ರೆ ಅವ್ರ ಜೊತೆ ಸೇರಬೇಕು. ನಿಮ್ಮನ್ನು ನಾವೆಲ್ಲ ಸೇರಿ ಬಿ ಜೆ ಪಿಗೆ ಹೋಗ್ಬೇಕಂತೇಳ್ಬಿಟ್ಟು ಭೀಮಣ್ಣನ್ನ, ರಾಜಪ್ಪನ್ನ, ಕಪಾಲಿ ಶಂಕರ್ನ, ಹಿರೇಕರ್ಮನಹಳ್ಳಿ ಈಗೇನು ಗ್ರಾಮ ಪಂಚಾಯತ್ ಸದಸ್ಯ ಅಂಬರೀಷ್ನ, ಸಿ ಜೆ ನಾಗರಾಜ್ನ ನನ್ನ ಸಮೇತ ಕರ್ಕೊಂಡು ಇಲ್ಲ ರಾಮಚಂದ್ರ ಅಣ್ಣ ಹತ್ರ ಚರ್ಚೆ ಮಾಡಲೇಬೇಕು ಅಂತೇಳ್ಬಿಟ್ಟು ಕರ್ಕೊಂಡು ಹೋದವ್ರು ನೀವು. ರಾಮಚಂದ್ರ ಅಣ್ಣ ಇಲ್ಲ ನಾನು ಬೆಂಗಳೂರಲ್ಲಿ ಇದ್ದಪ್ಪ ಬರೋದು ಲೇಟ್ ಆಗ್ತದೆ ಅಂದರೆ ಅಣ್ಣ ನೀನು ಎಷ್ಟೊತ್ತಾದರೂ ಬಂದರೆ ಪರವಾಗಿಲ್ಲ ನಾವು ಇಲ್ಲೇ ಇರ್ತೀವಿ ಅಂತೇಳ್ಬಿಟ್ಟು ಜೂನಿಯರ್ ಕಾಲೇಜ್ ಹತ್ರ ನಮ್ಮನ್ನು ಕುಳಿಸ್ಕೊಂಡು 7 ಗಂಟೆವರೆಗೂ ಸಮಯ ಕಾಯಿಸ್ದು ನೀನು. 7:30ಗೆ ರಾಮಚಂದ್ರ ಅಣ್ಣ ಬಂದ ಮೇಲೆ ರಾಮಚಂದ್ರ ಅಣ್ಣ ಅವರ ಸ್ಕೂಲ್ ಹತ್ರ ಕರ್ಕೊಂಡು ವಾಟರ್ ಪ್ಲಾಂಟಲ್ಲಿ ಕುತ್ಕೊಂಡು ರಾಮಚಂದ್ರ ಅಣ್ಣಗೆ ನೀನು ಕಂಡೀಷನ್ ಹಾಕಿದವನು, ನೀವೆಲ್ಲ ಸೇರಿ ಕಂಡೀಷನ್ ಹಾಕಿದವರು ಇಬ್ಬರು ಸೇರಿ, ನೀವು ಏನಂತ ಕಂಡೀಷನ್ ಹಾಕಿದೆ ಅವತ್ತು? ಅಣ್ಣ ಬಿ ಜೆ ಪಿಗೆ ಸೇರ್ಪಡೆ ಆಗಬೇಕು, ಸಂಸದರ ಹತ್ರ ನಾನು ಮಾತಾಡಿದ್ದೀನಿ, ನಿಮ್ಗೆ ಉನ್ನತ ಸ್ಥಾನಮಾನಲ್ಲಿ ಬಿ ಜೆ ಪಿನಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾವು ಇವತ್ತು ಉಳ್ಕೋಬೇಕು, ನಮ್ಮ ಸಮುದಾಯ ಉಳಿಬೇಕು ಅಂತ ಹೇಳಿದ್ರೆ ಹೋಗ್ಬೇಕಣ್ಣ, ನೀನು 2 ದಿನದಲ್ಲಿ ತೀರ್ಮಾನ ತಗೋಬೇಕಂತ ಹೇಳಿದೆ. ಇಲ್ಲಪ್ಪ ಅಲ್ಲಿ ನಮ್ಮ ಸಮುದಾಯದವರು ಇದ್ದಾರೆ, ಯಾರೋ ಒಬ್ಬರು ಬೆಳೀತಾ ಇದ್ದಾರೆ ಒಂದು ಪಕ್ಷದಲ್ಲಿದ್ದಾರೆ ಅಂತ ಹೇಳಿದ್ದಕ್ಕೆ ಏನು ಅಂದೆ ನೀನು? ಅಣ್ಣ ಇಲ್ಲ ಈಗ ಜೆಡ್ ಪಿ ಟಿ ವಿ ಬರ್ತೈತೆ, ಅದಕ್ಕೆ ಮಹೇಶ್ ಅವರು ಅವನ್ನ ಜೆಡ್ ಪಿ ಕಂಟೆಸ್ಟ್ ಮಾಡಿಸ್ಬಿಟ್ಟು ನಿಮಗೆ ಶಾಸಕರು ನಿಮಗೆ ಶಾಸಕರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸಂಸದರು ಮಾತು ಕೊಟ್ಟಿದ್ದಾರೆ, ಇಲ್ಲಣ್ಣ ನೀವು ಬರಬೇಕು ಅಂತ ಹೇಳಿದ್ರಿ. ರಾಮಚಂದ್ರಣ್ಣ ಅದಕ್ಕೆ ಇರಪ್ಪ ನಮ್ಮ ಹಿತೈಷಿಗಳು, ನಮ್ಮ ಸಮುದಾಯದವರು, ಹಿರಿಯರು ಮುಖಂಡರು, ಎಲ್ಲ ಸಮುದಾಯದವರು ಇದ್ದಾರೆ, ಅವನ್ನೆಲ್ಲ ಕೇಳಿ ತೀರ್ಮಾನ ತಗೊಳ್ಳೋಣ ಅಂತ ಹೇಳಿದ್ರು. ಇಲ್ಲ ನೀನು 2 ದಿವಸದಲ್ಲಿ ತೀರ್ಮಾನ ತಗೋಬೇಕು, ಆತನ ಹತ್ರ ಕಿರುಕುಳ ನಾವು ತಾಳಕಾತಲ್ಲ ಎಮ್ ಎಲ್ ಎದು ಎಸ್ ಎನ್ದು, ನೀನು ತೀರ್ಮಾನ ತಗೊಳ್ಳೇಬೇಕು ಇಲ್ಲಾಂದ್ರೆ ಆಗಲ್ಲ ಅಂದರು. ಎಸ್ ಎನ್ ನಾರಾಯಣಸ್ವಾಮಿ ಗೌಡರು ರಾಮಚಂದ್ರಣ್ಣಗೆ ಯಾವುದೇ ಒಂದು ಮನಸ್ತಾಪ ಇಲ್ಲ, ಭಿನ್ನ ಭೇದ ಇಲ್ಲ, ಯಾವುದೇ ಇಲ್ಲ. ಅಲ್ಲಿ ಭಿನ್ನ ಭೇದ ಹುಟ್ಟಿದ್ದೆ ನಿನ್ನಿಂದ. ಕಾರಣ ಏನಂದರೆ ನಿನ್ನ ವಿಚಾರದಲ್ಲಿ ನಿನ್ನ ಸ್ವಾರ್ಥಕ್ಕೆ ರಾಮಚಂದ್ರಣ್ಣ ಬಲಿಯಾದರು. ನಿನ್ನ ಅವಾಚ್ ಪದಗಳಿಂದ ಸಣ್ಣದಾಗಿ ಮಾತಾಡಿದ್ದಕ್ಕೆ ನಿನ್ನ ಮತ್ತು ಸಿದ್ಧಾರ್ಥನ ಇಬ್ಬರನ್ನು ಸಹ ತುಂಬ ಕೆಟ್ಟದಾಗಿ ಮಾತಾಡಿದ್ದಕ್ಕೆ ರಾಮಚಂದ್ರಣ್ಣ ಮನಸೋತು ಮನನೊಂದು ನನ್ನ ಶಿಷ್ಯನ ನಮ್ಮವ್ರನ್ನ ಈ ಥರ ಮಾತಾಡ್ತಾನೆ, ಇದು ಸರಿಯಿಲ್ಲ ಇದು ಅದನ್ನ ಅಂತೇಳ್ಬಿಟ್ಟು ನಿಮ್ಮಿಂದ ಎಮ್ ಎಲ್ ಎ ಹತ್ರ ದೂರ ಆದರೆ ಬಿಟ್ಟು ರಾಮಚಂದ್ರಣ್ಣಗೆ ರಾಮಚಂದ್ರಣ್ಣ ದೂರ ಆಗಿಲ್ಲ. ರಾಮಚಂದ್ರಣ್ಣ ಅವರು ಯಾವುದೇ ಕಾರಣಕ್ಕೆ ಅವ್ರ ಹತ್ರ ಜಗಳ ಮಾಡ್ಕೊಂಡು ಆಚೆ ಬಂದಿಲ್ಲ, ಇದನ್ನ ನೀವು ತಿಳ್ಕೊಬೇಕು. ಇವತ್ತು ರಾಮಚಂದ್ರಣ್ಣ ಅವ್ರನ್ನ ರೀ ಸ್ವಾಮಿ ಅಂತ ಮಾತಾಡೋಷ್ಟು ಹಿರಿಯರಾಗ್ಬಿಟ್ರೆ ನೀವು. ನಿಮ್ಮ ನೀವು ಈ ಎಲ್ಲಮ್ಮ ಬಳಗದ ಈ ಚಿಕ್ಕತಾಳಿಯವ್ರಿಗೆ ನಿಮ್ಮ ಕೊಡುಗೆ ಏನು? ರಾಮಚಂದ್ರಣ್ಣ ಅವರು ತಾಲೂಕು ಪಂಚಾಯತ್ ಅಧ್ಯಕ್ಷರಾಗಿದ್ದು ಅವರು ಕಾಂಗ್ರೆಸ್ಸಲ್ಲಿ ನಾಯಕರಾಗಿದ್ದಾಗ ಇದೇ ಚಿಕ್ಕತಾಳಿ ಅವ್ರನ್ನ ಎಲ್ಲಮ್ಮ ಬಳಗದವ್ರನ್ನ 8 ಜನ ತಾಲೂಕು ಪಂಚಾಯತ್ ಸದಸ್ಯರಾಗಿ ಗೆಲ್ಲಿಸಿರೋ ಇತಿಹಾಸ ಐತೆ. ಪ್ರತಿಯೊಂದು ಬಡವರಿಗೂ ಸಹಾಯ ಮಾಡಿರೋ ಇತಿಹಾಸ ಐತೆ. ಇವತ್ತು ಪ್ರತಿಯೊಂದು ಗ್ರಾಮಕ್ಕೆ ಹೋದ್ರೆ ಸಮುದಾಯದವರು ರಾಮಚಂದ್ರಣ್ಣ ನಮ್ಗೆ ಸಹಾಯ ಮಾಡಿದ್ದೇನಪ್ಪ, ಅವ್ರು ನಮ್ಮನ್ನ ಕಷ್ಟಕಾಲದಲ್ಲಿ ಕಾಪಾಡಿದ್ದಾರಪ್ಪ ಅಂತ ಹೇಳೋರಿದ್ದಾರೆ. ನಿಮ್ಮದೇನೈತೆ ಕೊಡುಗೆ? ಮಾತೆತ್ತಿದ್ರೆ ಗುಟ್ಟರಾಜ ಅನ್ನೋದ್ರ ಹೇಳ್ತೀರ ನೀವು, ಅಣ್ಣ ನಾನು ಡಿ ಸಿ ಸಿ ಬ್ಯಾಂಕಿಂದ 1000 ಹೆಣ್ಮಕ್ಳಿಗೆ ನಾನು ಸಾಲ ಕೊಟ್ಟಿದ್ದೀನಿ, ಅವರೆಲ್ಲ ಮತ ಹಾಕ್ತಾರೆ ಅಣ್ಣ, ನೀನು ಗೆಲ್ಲಿಸೋ ಜವಾಬ್ದಾರಿ ನನ್ನಂತ ಹೇಳಿದೆ. ನೀವು ಇದು ನಿಮಗೆ ಯೋಗ್ಯವಾದ ಇದೆಲ್ಲ ಹೇಳ್ತಾ ಇದ್ದೀನಿ ನೋಡು. ನಾನು ನಿನ್ನ ಮೇಲೆ ಉದ್ದೇಶಕ್ಕೋ ಇನ್ನೊಬ್ಬರ ಉದ್ದೇಶಕ್ಕೋ ಪಕ್ಷಕ್ಕೋ ನಾನು ಇದು ಕೊಡ್ತಾ ಇಲ್ಲ, ಹೇಳಿಕೆ ಕೊಡ್ತಾ ಇಲ್ಲ. ನಮ್ಮ ಗುರುಗಳು ನಮ್ಮ ಸಮುದಾಯದ ಹಿರಿಯರನ್ನ ನೀನು ಯಾವತ್ತು ಮಾತಾಡ್ದ ಆ ನೋವನ್ನು ತಡ್ಕೊಳ್ಳಾಡಿದ್ರೆ ಇವತ್ತು ಹೇಳ್ತಾ ಇದ್ದೀನಿ ನಾನು ಇವತ್ತು ಏನು ಹೇಳಿದ್ದೀನೋ ಅದರಲ್ಲಿ ಏನಾದರೂ ಸುಳ್ಳಿದ್ರೆ ನಮ್ಮ ಇಡೀ ತಾಲೂಕು ಈ ಕ್ಷೇತ್ರದ ಚಿಕ್ಕತಾಳಿಯವ್ರಿಗೆಲ್ಲ ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ನಿಜವಾಗ್ಲೂ ಇವರು ಸ್ವಾರ್ಥಿಗಳು,
ಇವರು ಸ್ವಾರ್ಥಕ್ಕೋಸ್ಕರ ಚಿಕ್ಕತಾಳಿ ಅವ್ರನ್ನ ಎಸ್ ಎನ್ ನಾರಾಯಣ ಸ್ವಾಮಿ ದಮನ ಮಾಡ್ತಾ ಇದ್ದಾನಣ್ಣ ಅಂತ ಹೇಳಿದವರು ಇವತ್ತು ನಮ್ಮನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅಂತೇಳಿ ಇವತ್ತು ಹೇಳ್ತಾ ಇದ್ದಾರೆ, ನಮ್ಮಲ್ಲಿ ಡಿವೈಡ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ನಿಜವಾಗಲೂ ಇವತ್ತು ಏನು ನಮ್ಮ ಸಮುದಾಯ ಈ ಮಟ್ಟಕ್ಕೆ ಬರಬೇಕಂದ್ರೆ ಕಾರಣ ಇಂಥವರೇ. ಏನು ನಮ್ಮ ಸಮುದಾಯದಲ್ಲಿ ಇದ್ದುಕೊಂಡು ಅವರ ಸ್ವಾರ್ಥಕ್ಕೋಸ್ಕರ ಅವರು ಚೆನ್ನಾಗಾಗೋದಕ್ಕೋಸ್ಕರ ನಮ್ಮ ಜನಾಂಗನ ಬಲಿ ಕೊಡ್ತಾ ಇದ್ದಾರೆ. ನಾನು ಕೈ ಮುಗಿದು ಕೇಳ್ಕೊತೀನಿ, ಯಾರೇ ನಮ್ಮ ಸಮುದಾಯದವರು, ನಾನು ಹೇಳ್ತಾ ಇರೋದು ಒಂದು ಸಮುದಾಯದವರು ಚುನಾವಣೆ ಮಾಡೋಕ್ಕಾಗಲ್ಲ, ಎಲ್ಲ ಸಮುದಾಯದವರು ಬೇಕು. ಇವತ್ತು ರಾಮಚಂದ್ರಣ್ಣ ಯಾಕೆ ಚಿಕ್ಕತಾಳೆ ಅಂತ ಪದ ಬಳಸಿದ್ದಾರೆ ಅಂತ ಹೇಳಿದ್ರೆ ಆ ಪದಕ್ಕೆ ಅರ್ಥ ಐತೆ. ಆ ಸಮುದಾಯ ಏನೋ ಒಂದು, ನಾನು ಆ ಸಮುದಾಯದವನಾಗಿರೋದ್ರಿಂದ ಆ ಸಮುದಾಯನ ಉದ್ಧಾರ ಮಾಡಬೇಕು ಅಂತೇಳಿ ಅವರು ಬೆಟ್ಟದಷ್ಟು ನಾಶೆ ಮಾಡ್ಕೊಂಡು ರಾಜಕೀಯ ಮಾಡಿಕೊಂಡು ಪ್ರತಿಯೊಬ್ಬರ ಹತ್ರನೂ ಮಗು ಥರ ಇದ್ಕೊಂಡು ರಾಜಕೀಯ ಮಾಡ್ಕೊಂಡು ಬಂದರು. ಅಂಥವ್ರನ್ನ ಇವತ್ತು ನೀವು ಹೀನಾಯವಾಗಿ ಮಾತಾಡೋಂಥ ದೊಡ್ಡವರಾಗಿದ್ದೀರ ನೀವು. ನಿಮ್ಮಂಥವ್ರು ಇರೋವರೆಗೂ ನಮ್ಮ ಬಳಗದವರು ನಮ್ಮ ಸಮುದಾಯದವರು ಯಾವತ್ತೂ ಉದ್ಧಾರ ಆಗಲ್ಲ. ನಿಮ್ಮ ಸ್ವಾರ್ಥಕ್ಕಾಗಿ ಎಲ್ಲರನ್ನೂ ಬಲಿ ಕೊಡ್ತಾ ಇದ್ದೀರಾ. ದಯವಿಟ್ಟು ಸಮುದಾಯದವ್ರಿಗೆ ಹೇಳ್ತಾ ಇದ್ದೀನಿ, ನಿಮ್ಮ ಕೈ ಮುಗಿದು ಕೇಳ್ಕೊತ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಇವರು ಸಮಯ ಸಾಧಕರು, ಅವ್ರಿಗೆ ಯಾವಾಗ ಬೇಕೋ ಯಾವ ರೀತಿ ಬೇಕೋ ಅಧಿಕಾರ ಬೇಕಾಗಿರೋದಕ್ಕೋಸ್ಕರ ಯಾವುದೇ ರೀತಿ ಬೇಕೋ ಮಾತಾಡ್ತಾ ಇದ್ದಾರೆ. ಇಲ್ಲ, ನನ್ನ ಕ್ಷೇತ್ರದಲ್ಲಿರೋ ನಮ್ಮ ಸಮುದಾಯದವ್ರು ಎಲ್ಲರೂ ನಾನು ಕೈ ಮುಗಿದು ಕೇಳ್ಕೊತ ಇದ್ದೀನಿ. ಗೋವಿಂದರಾಜ್ ಅವರಿಂದ ಏನಾದರೂ ಒಬ್ಬರಿಗಾರ ಸಹಾಯ ಮಾಡಿದ್ರೆ ದಯವಿಟ್ಟು ಬಂದು ಹೇಳಿ, ಒಬ್ಬರು ಯಾರಾದರೂ ಇದ್ರೆ ಬಂದು ಹೇಳಿ. ಭೀಮಣ್ಣ ಆಗಲಿ ಗೋವಿಂದರಾಜ್ ಆಗಲಿ ಇವತ್ತು ತಾಲೂಕಲ್ಲಿ ಒಂದು ಸಮುದಾಯದ ಮುಖಂಡರಪ್ಪ ಇವರು ಅಂತ ಹೇಳ್ಬಿಟ್ಟು ಇವತ್ತು ನಿಮಗೆ ಫ್ರಂಟ್ ಲೈನಲ್ಲಿ ಚೇರ್ ಹಾಕಿ ವೇದಿಕೆನಲ್ಲಿ ಚೇರ್ ಹಾಕಿ ಕುಳಿಸಿರೋ ಆ ಭಿಕ್ಷ ರಾಮಚಂದ್ರಣ್ಣ ಕೊಟ್ಟಿರೋದು ಮರಿಬೇಡಿ. ಮರ್ತ್ರೆ ನಿಮ್ಗೆ ಊಟ ಸಿಗೋಲ್ಲ ಮುಂದೆ. ಇವತ್ತು ಹೇಳ್ತಾ ಇದ್ದ ಮರ್ತ್ರೆ ನಿಮ್ಗೆ ಊಟ ಸಿಗೋದೇ ಇಲ್ಲ. ಇವತ್ತು ಚುನಾವಣೆ ಬಂದೆ, ಚುನಾವಣೆಗೋಸ್ಕರ ನೀವು ಆಟ ಆಡ್ತಾ ಇರ್ಬೋದು. ನಾನು ಹೇಳಿರೋದ್ರಲ್ಲಿ ಏನಾದರೂ ಸುಳ್ಳಿದ್ರೆ, ಈ ನಡೆದಿರೋದ್ರಲ್ಲೆಲ್ಲ ಏನಾದರೂ ಸುಳ್ಳಿದ್ರೆ, ಸುಮಾರು ಸಾರಿ ಬಂದು ವಾಕಿಂಗ್ ಮಾಡ್ತಾ ಇರೋವಾಗ ಬಂದು ಹಣ ಹಣ ಅಂತ ಸುಮಾರು ತಿಂಗಳುಗಟ್ಟಲೆ ಬಂದು ಅದನ್ನ ಮುಗಿಸ್ಬೇಕು ಹೆಸರು ಅಂತ ಹೇಳಿದವನು ನೀನು. ನಮ್ಮ ಸಮುದಾಯನ ಇಡೀ ಕ್ಷೇತ್ರದಲ್ಲಿರೋ ಸಮುದಾಯನೆಲ್ಲ ಕರಿ, ನಮ್ಮ ಮನೆದೇವ್ರು ಎಲ್ಲಮ್ಮ ದೇವ್ರ ಹತ್ರ ಸೇರೋಣ. ನಾನು ಹೇಳಿರೋದ್ರಲ್ಲಿ ತಪ್ಪಿದ್ರೆ ನಾನು ಅಲ್ಲಿ ಕರ್ಪುರಾಣಿಸ್ಬಿಟ್ಟು ಸತ್ಯ ಮಾಡ್ತೀನಿ, ಇಲ್ಲ ನೀನು ಹೇಳಲಿಲ್ಲ ಅಂತ ಹೇಳ್ಬಿಟ್ಟು ನೀನು ಸತ್ಯ ಮಾಡು. ನಾನು ಏನಾದರೂ ತಪ್ಪು ಮಾತಾಡಿ ಚುನಾವಣೆಗೋಸ್ಕರ ಇವತ್ತು ನಾನು JDSಲ್ಲಿದ್ದೀನಿ, ಸಮುದಾಯ ಉದ್ಧಾರಕ್ಕೋಸ್ಕರ ಕರ್ಕೊಂಡ್ಬಂದ. ನಾವು ಹಣ ಆಮಿಷಿಗಲ್ಲ, ನಿನ್ನ ಬಾಯಿಗೆ ಬಂದಂಗೆಲ್ಲ ಮಾತಾಡಿದ್ರೆ ಸರಿಯಿಲ್ಲ ಇದು. ಇವತ್ತು ಎಲ್ಲ ಸಮುದಾಯನ ಕರೆ, ಸತ್ಯ ಮಾಡು, ನೀನು ಸತ್ಯ ಮಾಡು. ನನಗಿಬ್ಬರು ಮಕ್ಕಳಿರೋದು, ನಿನಗಿಬ್ಬರು ಮಕ್ಕಳಿರೋದು, ಬಾ ನಮ್ಮ ಮನೆಯವ್ರ ಮುಂದೆ ಕೂತ್ಕೊಳ್ಳೋಣ, ನಮ್ಮ ಸಮುದಾಯನೆಲ್ಲ ಕರೆ ಸತ್ಯ ಮಾಡೋಣ. ನಾನು ಹೇಳಿರೋದು ಸುಳ್ಳಿದ್ರೆ ನಾನು ಅಲ್ಲೇ ನೇಣು ಹಾಕ್ಕೊಂತೀನಿ. ನೀನು ರೆಡಿ ಇದೆಯಾ ಅದಕ್ಕೆ? ಊಟ ಹಾಕಿದವನು ಮರ್ತವನು ಇತಿಹಾಸದಲ್ಲಿ ಯಾರು ಉದ್ಧಾರ ಆಗಿಲ್ಲ, ಯಾವಾಗ ಯಾರು ಉದ್ಧಾರ ಆಗಿಲ್ಲ. ನೀವು ಇವತ್ತು ದೇವ್ರಿಗೆಲ್ಲ ದೇವ್ರ ಫೋಟೋಗೆಲ್ಲ ನೀವು ಪೂಜೆ ಮಾಡಬೇಕಾಗಿರೋದು, ರಾಮಚಂದ್ರನ್ನ ಅವ್ರಿಗೆ ನೀವು ಪೂಜೆ ಮಾಡಬೇಕು, ಅವ್ರ ಫೋಟೋ ಇಟ್ಕೋಬೇಕು ನಿಮ್ಮ ಮನೆಯಲ್ಲಿ. ಮರಿಬೇಡಿ, ನಿಮ್ಮ ಬುದ್ಧಿಗಳು ನಮ್ಮ ಸಮುದಾಯದವ್ರು ಕಲ್ತ್ಕೊಬಿಟ್ಟವರು, ಕಲಿಸಿಬಿಟ್ಟವರು. ಪಾಪ ಶಾಸಕರ ಬುದ್ಧಿ ಬಂದ್ಬಿಟ್ಟೈತೆ ನಿಮಗೆ. ಕೆಲಸ ಬೇಕಂದಾಗ ಕೇಚಮ್ಮನಪ್ಪ ರಾಮಚಂದ್ರನ ಬಳಸ್ಕೊಂಡು ಯಾವ ರೀತಿ ಕಡೆಗೆ ತೊಳೆದ್ರು ಆ ರೀತಿ ಆ ಬುದ್ಧಿಗಳು ಬಂದೈತೆ ನಿಮಗೆ. ನೀವು ಎಲ್ಲೋ ಮೂಲೆಯಲ್ಲಿ ಯಾರಿಗೆ ಗೊತ್ತಿಲ್ಲದ ಮೂಲೆಯಲ್ಲಿ ಬಿದ್ದು ತಂದು ಇವತ್ತು ನಾಯಕರು ಮಾಡಿದ್ದಕ್ಕೆ ಅವ್ರ ಮೇಲೆ ನೀವು ಮಾತಾಡ್ತೀರಾ, ಅವ್ರನ್ನ ಕಡೆಗಣಿಸ್ತೀರಾ ನೀವು? ಏನು ನಿನ್ನೆ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದಾರೆ ನಮ್ಮ ಮಿತ್ರರು, ನಮ್ಮ ಕುಲಸ್ಥರು ಆದಂಥ ಗೋವಿಂದರಾಜ್ ಅವರು, ಅವ್ರಿಗೆ ಅವಶ್ಯಕತೆ ಇರಲಿಲ್ಲ. ನಮ್ಮ ರಾಮಚಂದ್ರಣ್ಣವರು ಮಾತಾಡಿರೋದು ಶಾಸಕರ ಬಗ್ಗೆ, ಶಾಸಕರು ಮಾಡಿರೋ ದುರಾಡಳಿತದ ಬಗ್ಗೆ ಮಾತಾಡ್ತಿರೋ ವಿನಃ ಗೋವಿಂದರಾಜ್ ಬಗ್ಗೆ ಆಗಲಿ, ಭೀಮಣ್ಣವರ ಬಗ್ಗೆ ಆಗಲಿ, ಬೇರೆ ಸಮುದಾಯದ ಬೇರೆ ಯಾರ ಬಗ್ಗೆ ಅಲ್ಲಿ ಅವರು ಹೆಸರು ಪ್ರಸ್ತಾಪ ಆಗಿಲ್ಲ. ಅಲ್ಲಿ ಯಾಕೆ ಶಾಸಕರೇ ನೇರವಾಗಿ ಪ್ರೆಸ್ ಮೀಟ್ ಮಾಡ್ಬೋದಾಗಿತ್ತಲ್ಲ, ಯಾಕೆ ಗೋವಿಂದರಾಜು ಭೀಮಣ್ಣ ನಿಮ್ಮ ಕನೇಲಿ ಮಾಡೋ ಅವಶ್ಯಕತೆ ಏನಿತ್ತು? ಮೊಟ್ಟ ಮೊದಲನೇ ಬಾರಿ ಗೋವಿಂದರಾಜ್ ಅವ್ರನ್ನ ನಾನು ಪ್ರಶ್ನೆ ಮಾಡ್ತೇನೆ. ಗೋವಿಂದರಾಜ್ ಅವರೇ, ನೀನಿವತ್ತು ಪ್ರಾಮಾಣಿಕನು ಕಾಂಗ್ರೆಸ್ಸಲ್ಲಿ ಅಂತ ಹೇಳ್ಕೊತ ಇದ್ದೀರಾ, ನಿನಗಿಂತ ಹೆಚ್ಚಾಗಿ ನಾವು ಪ್ರಾಮಾಣಿಕವಾಗಿ ದುಡ್ದಿರೋರು ಕಾಂಗ್ರೆಸ್ಸಲ್ಲಿ, ನಾವು ಇವತ್ತು ಕಾಂಗ್ರೆಸ್ಸಿಂದ ಆಚೆ ಬರೋದ ಕಾರಣನೇ ನೀನು. ನೀನೇ ನಮ್ಮವ್ರು, ನಮ್ಮ ಸಮುದಾಯದಲ್ಲಿ ಯಾರು ಇರಬಾರ್ದು, ನಾನಲ್ಲಿ MLA ಹತ್ರ ಡ್ಯಾಮಿನೇಟ್ ಆಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನೀನು ನಮ್ಮನ್ನೆಲ್ಲ ಆಚೆ ಕಳಿಸೋದಕ್ಕೆ ಶಾಸಕರಿಗೆ ಒತ್ತಡ ಹಾಕಿ ನಮಗೆಲ್ಲ ಧಮಕಿ ಹಾಕ್ಸಿರೋದು. ನಮ್ಮ ಹತ್ರ ದಾಖಲೆಗಳಿದ್ದಾವೆ, ನಿಮ್ಗೆ ಜ್ಞಾಪಕ ಇದೆಯಾ?
ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕೆ ಎಚ್ ಮುನಿಯಪ್ಪನವ್ರ ಕಾರ್ಯಕ್ರಮಕ್ಕೆ ಇದೇ ಯಲ್ಲಪ್ಪನವ್ರು ನಾನು ಜೊತೆಯಲ್ಲಿ ರಾಮಚಂದ್ರನ್ ಅವ್ರ ಜೊತೆ ಹೋಗ್ತಾ ಇದ್ದಾಗ ಇದೇ ಗೋವಿಂದರಾಜು ನನ್ನ ಕರೆ ಮಾಡ್ತಾರೆ. ಕರೆ ಮಾಡಿಬಿಟ್ಟು ಎಲ್ಲಿ ಹೋಗ್ತಾ ಇದ್ದೀರಾ, ಕೋಲಾರಕ್ಕೆ ಹೋಗ್ತಾ ಇದ್ದೀವಿ ಪ್ರೋಗ್ರಾಮ್ಗೆ ಅಂತ ನಾನು ಹೇಳ್ತೀನಿ. ಹೇಳಿದಾಗ ಹೋಗ್ಬಿಡ್ರಿ, ಬಂದ್ಬಿಡ್ರಿ, ಬಂದ್ಬಿಡ್ರಿ, ಯಾಕ್ರಿ ಬರಬೇಕು? ನಾವು ಹೋಗ್ತಾ ಇರೋದು ಕಾಂಗ್ರೆಸ್ ಕಾರ್ಯಕ್ರಮಕ್ಕೆ. ನಾವು ಪಕ್ಷದಲ್ಲಿದ್ದೀವಿ, ನಾವು ಪಕ್ಷ ಶಿಸ್ತು ಸಿಪಾಯಿಗಳು, ನಾವು ಇನ್ನೊಬ್ಬರು ಪರವಾಗಿ ಹೋಗಿಲ್ಲ. ಅವತ್ತೂ ನಿಮ್ಮ ಶಾಸಕರು ಕೂಡ ಹೇಳಿದ್ರು ನೀನು ನಾಮಿನೇಷನ್ ಹಾಕೋ ಹೋಗ್ಬೇಡ ಕೆ ಎಚ್ ಮುನಿಯಪ್ಪನ ಪ್ರೋಗ್ರಾಮ್ಗೆ ಅಂತ. ನಾವು ಪಕ್ಷದಲ್ಲಿದ್ದೀವಿ, ನಾವು ಪಕ್ಷದ ಪರ ಕೆಲಸ ಮಾಡ್ತೇವೆ ಅಂತ ನಾವು ಹೇಳಿದ್ವಿ. ಅವತ್ತು ಶಾಸಕರು ಧಮಕಿ ಹಾಕಿರುವಂಥ ಒಂದು ನಮ್ಮ ಹತ್ರ ದಾಖಲೆ ಕೂಡ ಇದೆ. ಅದು ಬೇಕಾಗಿದ್ರೆ ಇವತ್ತು ನಮ್ಮ ಮಾಧ್ಯಮ ಮಿತ್ರದ್ದು ಕೊಡೋದಕ್ಕೆ ನಾನು ತಯಾರಾಗಿದ್ದೀನಿ. ಈ ಮೊದಲು ಏನು ಒಂದು ಆಡಿಯೋ ರಿಲೀಸ್ ಆಗಿತ್ತು ಅದ್ರ ಬದಿಗೆ ಕೂಡ ನಾನು ಇವತ್ತು ನಿಮ್ಮ ಹತ್ರ ಮಾತಾಡೋದಕ್ಕೆ ಇಷ್ಟಪಡ್ತೀನಿ ಗೋವಿಂದರಾಜ್ ಅವರೇ. ನೀವು ಅವತ್ತು ಕರೆ ಮಾಡಿದಾಗ ನಮ್ಮ ಕುಲಬಾಂಧವನು ನಮ್ಮ ಸಹೋದರನ ನಿಮ್ಮ ಕರೆ ಸ್ವೀಕರಿಸಿದ್ದೇ ವಿನಃ ನೀನು ಶಾಸಕರ ಕೈಯಲ್ಲಿ ಕೊಡ್ತೀಯ ಅಂತ ಹೇಳಿದರೆ ನಾನು ಖಂಡಿತ ಅವತ್ತು ನಿಮ್ಮ ಕಾಲ್ ರಿಸೀವ್ ಮಾಡ್ತಾ ಇದ್ದಿಲ್ಲ. ನನಗೆ ಆ ಅವಶ್ಯಕತೆ ಇಲ್ಲ, ಆ ಆಡಿಯೋ ವೈರಲ್ ಆಗೋದಕ್ಕೂ ನನಗೆ ಸಂಬಂಧ ಇಲ್ಲ. ನೀವೇ ರೆಕಾರ್ಡ್ ಮಾಡಿ ನೀವೇ ವೈರಲ್ ಮಾಡಿಬಿಟ್ಟು ನಮ್ಮ ಮೇಲೆ ಹಾಕೋದಕ್ಕೆ ಪ್ರಯತ್ನ ಮಾಡ್ತಿರಲ್ಲ. ಡೇಯ್, ತುಪ್ಪ ತಿಂದರೆ ನೀವು ತಿಂದ್ಬಿಟ್ಟು ನಿಮ್ಮ ಮೂತಿಗೆ ಒರೆಸ್ಕೊಳ್ರಿ, ನೀವು ಕಸ ತಿಂದ್ಬಿಟ್ಟು ನಮ್ಮ ಮೂತಿಗೆ ಯಾಕೆ ಒರೆಸ್ತೀರಾ? ಇದು ನಿಮ್ಮ ಸಂಪ್ರದಾಯನಾ ಇದು? ಗೋವಿಂದರಾಜು, ಯಾವಾಗ ನೀವು ದೊಡ್ಡ ಮನುಷ್ಯರತ್ತೆ ಯಾವ ಲೆಕ್ಕಾಚಾರದಲ್ಲಿ ನೀವು ಬಿಂಬಿಸ್ಕೊತೀರ ಸಮಾಜದಲ್ಲಿ? ಈ ವಿಚಾರದಲ್ಲಿ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ನೀನು ಎಲ್ಲಿಗೆ ಬೇಕಿರ್ತೀವಿ ಒಬ್ಬ, ನಾನು ಆ ಆಡಿಯೋ ರಿಲೀಸ್ಗೆ ನನಗೆ ಸಂಬಂಧ ಇಲ್ಲ. ನಾನು ಪ್ರಾಮಾಣಿಕವಾಗಿ ಎಲ್ಲಿ ಬೇಕಾದ್ರೂ ನಮ್ಮ ಮನೆಯವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ಅದರಲ್ಲಿ ನನ್ನ ಪಾತ್ರ ಇಲ್ಲ. ಕಾರಣ ಏನಂದ್ರೆ ನನ್ನನ್ನು ನಾನು ಸಮರ್ಸ್ಕೊಳ್ಳೋದಕ್ಕಲ್ಲ ನಾನು ಹೇಳ್ತಾ ಇರೋದು. ಈ ಒಂದು ಸುದ್ದಿ ಇಡೀ ತಾಲೂಕಲ್ಲಿ, ನಾನು ಕೂಡ ಅಧಿಕಾರಿ ಮಿತ್ರರ ಹತ್ರ ಚೆನ್ನಾಗಿದ್ದೀನಿ, ಇವತ್ತು ನನ್ನ ಕರೆ ಸ್ವೀಕರಿಸಬೇಕಾದ್ರೆ ಅವ್ರು ಕೂಡ ಹಿಂದೆ ಹೊಡಿತಾರೆ. ಕಾರಣ ಏನಂತಂದರೆ ನಾನು ಇವತ್ತು ಸ್ಪಷ್ಟೀಕರಣ ಕೊಡಬೇಕು, ನಾನು ಎಲ್ಲ ಅಧಿಕಾರಿ ವರ್ಗಗಳೆಲ್ಲ ಚೆನ್ನಾಗಿದ್ದೀನಿ, ಎಲ್ಲ ಇಲಾಖೆಗಳ ಹತ್ರ ಚೆನ್ನಾಗಿದ್ದೀನಿ. ಇವತ್ತೇನಾದರೂ ನಾನು ಅವ್ರು ಕರೆ ಮಾಡಿದಾಗ ಇಲ್ಲಿ ಸ್ವೀಕರಿಸಲು ಒಂದು ನನಗೆ ಆತಂಕ ಆಗ್ತದೆ. ಆ ಮಟ್ಟದಲ್ಲಿ ಇವತ್ತು ನಾನಿದ್ದೀನಿ. ನಾನು ಮಾಡದೇ ಇರೋ ತಪ್ಪಿಗೆ ನಾನು ಇವತ್ತು ಎಲ್ಲೋ ಒಂದು ಕಡೆ ನನ್ನ ಸ್ವಲ್ಪ ಮುಜುಗರ ಆಗ್ತಾ ಇದೆ. ಇದಾದಮೇಲೆ ಏನು ಇವತ್ತು ಹಳ್ಳಿಗಳ ಮೇಲೆ ನಾವು ಹೋಗ್ತಾ ಇದ್ದೀವಿ ಪ್ರಚಾರಕ್ಕೆ, ನೀವು ಹೋಗ್ತಾ ಇದ್ದೀರಿ ಕೆಲವು ವಿಚಾರಗಳು ತಗೊಂಡ ಕೆಲವು ಹಳ್ಳಿಗಳಲ್ಲಿ ನಾನು ಸುಮಾರು ಜನ ಪ್ರಶ್ನೆ ಮಾಡಿದ್ರು, ಯಾಕಣ್ಣ ನೀವು ಕಾಂಗ್ರೆಸ್ಸಲ್ಲಿ ಪ್ರಾಮಾಣಿಕವಾಗಿದ್ದರೆ ಯಾಕೆ ಪಕ್ಷ ಬಿಟ್ಬಿಟ್ರಿ, ಯಾಕೆ ಪಕ್ಷ ಬಿಟ್ಬಿಟ್ರಿ? ಏನಪ್ಪ ಕೆಲವು ಕಾರಣಾಂತರಗಳಿಂದ ನಮಗೆ ಗೌರವ ಇಲ್ಲದರ ಕಡೆ ಇರಬಾರ್ದು ಅನ್ನೋ ವಿಚಾರದಲ್ಲಿ ನಾನು ಆಚೆ ಬಂದೆ ಅನ್ನೋ ಒಂದು ವಿಚಾರವನ್ನು ನಾನು ಪ್ರಸ್ತಾಪ ಮಾಡಿದೆ. ಪ್ರಸ್ತಾಪ ಮಾಡಿದಾಗ ಅವರು ನನಗೆ ಹೇಳ್ತಾರೆ, ಇಲ್ಲಣ್ಣ ನೀವು ಆಚೆ ಬಂದಿದ್ದ ಪಕ್ಷದಿಂದ ನನಗೆ ತುಂಬ ಸಂತೋಷನಣ್ಣ, ನಿಮ್ಮಂಥ ಪ್ರಾಮಾಣಿಕವಾಗಿರೋರು ಅಲ್ಲಿರೋದಕ್ಕೆ ಅರ್ಹರಲ್ಲ, ಅದು ನಿಮ್ಮಂಥ ಪ್ರಾಮಾಣಿಕರು ಇರಬೇಕಾಗಿರುವಂಥ ಜಾಗ ಅಲ್ಲ ಅನ್ನೋ ಒಂದು ವಿಚಾರ ಕೇಳಿದಾಗ ಅವ್ರು ಹೇಳ್ತಾರೆ, ಅವ್ರಿಗೆ ಹೇಳೋ ವಿಚಾರ ನೋಡಿದಾಗ ಇಡೀ ನಾಗರಿಕ ಸಮಾಜ ತಲೆ ತಗ್ಸೋವಂಥ ಕೆಲಸ ನಿಮ್ಮದು ನಿಮ್ಮ ಶಾಸಕರದು ಆಗಿರುವಂಥದ್ದು, ಇಡೀ ನಾಗರಿಕ ಸಮಾಜ ತಲೆ ಎತ್ಕೊಂಡು ಓಡೋಕ್ಕಾಗಲ್ಲ ಅಂತ ಕೆಲಸಗಳು ಮಾಡಿದ್ದೀರಿ ನೀವು. ನಾನು ಅದನ್ನು ಹೆಚ್ಚಾಗಿ ಹೇಳೋದಕ್ಕೆ ಇಷ್ಟ ಆಗೋದಿಲ್ಲ. ಯಾರು ಏನೋ ಮಾಡಿದಾರೋ ಅವರು ಆ ಭಗವಂತ ಇವತ್ತು ಏನು ಪಾಪದ ಕೆಲಸಗಳು ಮಾಡಿ ಜನರ ಕೈಯಿಂದ ತಪ್ಪಿಸ್ಕೊಂಡಿರ್ಬೋದು, ಆ ದೇವ್ರ ಕೈಯಿಂದ ತಪ್ಪಿಸ್ಕೊಳ್ಳೋಕೆ ಖಂಡಿತ ಆಗೋದಿಲ್ಲ. ನೀವು ಎಷ್ಟೇ ಎಗರಾಡಿದ್ರೆ ಇವತ್ತು ರಾಮಚಂದ್ರನವ್ರು ನೀವು ಸವಾಲು ಹಾಕಿದ್ದೀರಾ, ನೀವು ಗೆಲ್ಲಿಸ ನೀವು ಏನದು ಎಸ್ ಎನ್ ನಾರಾಯಣ ಸ್ವಾಮಿಯವ್ರನ್ನ ಸೋಲ್ಸೋಕ್ಕಾಗೋದಿಲ್ಲ, ಸವಾಲು ಹಾಕಿದ್ದೀರಾ. ಆ ಸವಾಲು ನಾವು ತುಂಬ ರಾಜಾರೋಷವಾಗಿ ಸ್ವೀಕರಿಸ್ತಾ ಇದ್ದೀವಿ. ಚುನಾವಣೆ ಬರ್ತಾಯಿದೆ, ನೀವು ನಾವು ನೋಡಿಬಿಡೋಣ. ಚುನಾವಣೆಯಲ್ಲಿ May 13 ಗೊತ್ತಾಗ್ತದೆ ವಿಚಾರ ಏನಂತ. ಬಟ್ ರಾಮಚಂದ್ರನ ಕೆಪಾಸಿಟಿ ಏನೋ, ರಾಮಚಂದ್ರನ ಬೆಂಬಲಿಗರ ಕೆಪಾಸಿಟಿ ಏನೋ ಅಲ್ಲ, ಈ ವಿಚಾರ ಒಂದು ವಿಚಾರ ಹೇಳ್ತೀನಿ. ರಾಮಚಂದ್ರನ ಬೆಂಬಲಿಗರು ಹಂಗಿಂಗಲ್ಲ, ರಾಮಚಂದ್ರನ ನೋಡ್ಕೊಂಬಂದ್ರೆ ಸುಟ್ಕೊಂಬರ್ತಾರೆ, ನೀವು ಹಂಗಲ್ಲ ನೋಡ್ಕೊಂಬಂದ್ರೆ ನೋಡ್ಬಿಟ್ಟು ಓಡ್ಕೊಂಬರ್ತೀರ ಭಯ ಬಿದ್ದು. ನಾವಂಥವ್ರಲ್ಲ, ನಾವು ರಾಮಚಂದ್ರನ ಬೆಂಬಲದಲ್ಲಿ ಬೆಳಗಿರೋರು. ನಾವು ಧೈರ್ಯವಾಗಿ ನಾನು ಯಾವತ್ತು ರಾಮಚಂದ್ರನ ಜೊತೆ ಸೇರಿದ ಆವತ್ತಿಂದ ಶಾಸಕರನ್ನೇ ಎದುರಾಕ್ಕೊಂಡು ನಾನು ರಾಜಕೀಯ ಮಾಡ್ಕೊಂಬಂದಿದ್ದೀನಿ. ಇವತ್ತು ಹೇಳ್ತೀನಿ ನಿಮ್ಮ ಶಾಸಕರನ್ನ ಎದುರಾಕ್ಕೊಂಡೇ ನಾನು ರಾಜಕೀಯ ಮಾಡ್ತಾ ಇದ್ದೀನಿ. ನಾವು ಯಾವುದಕ್ಕೂ ಬೆದರವರಲ್ಲ, ನೀವೆಲ್ಲ ಇಲ್ಲ ಪತ್ರಿಕಾ ಮಾಧ್ಯಮದಲ್ಲೆಲ್ಲ ನಮ್ಮನ್ನು ಬೆದರ್ಸೋಕೆ ಬರಬೇಡಿ, ಆ ರೀತಿ ಕ್ಯಾಟಗಿರಿ ನಮ್ದಲ್ಲ. ನಾ ಒಂದು ಎಚ್ಚರಿಕೆ ಕೊಡ್ತೀನಿ, ಇನ್ನೂ ಒಂದು ಕಡೆ ಬೇಕಾದ್ರೆ ಪ್ರೆಸ್ ಮೀಟ್ ಮಾಡಿ ನಿಮ್ಮ ಶಾಸಕರನ್ನೇ ನೇರವಾಗಿ ಕರ್ಕೊಂಬನ್ನಿ. ನೀವ್ಯಾಕೆ ಶಾಸಕರ ಪರವಾಗಿ ನೀವ್ಯಾಕೆ ವಕಾಲ ತೋರಿಸ್ಕೊಂತೀರ? ಶಾಸಕರ ಬರ್ಬೋದಾಗಿತ್ತಲ್ಲ. ನೀನು ಏನು ನೈತಿಕತೆ ಇದೆ ನಿನಗೆ ರಾಮಚಂದ್ರನ ಪ್ರಶ್ನೆ ಮಾಡೋದಕ್ಕೆ? ನಿನಗೆ ಏನು ನೈತಿಕತೆ ಇದೆ? ನಿನ್ನ ವಿಚಾರ ಎತ್ತದ್ರ, ಇಲ್ಲ ನಿನ್ನ ಕುಟುಂಬದ ವಿಚಾರ ಎತ್ತದ್ರ, ಇಲ್ಲ ಭೀಮಣ್ಣ ವಿಚಾರ ಎತ್ತದ್ರ, ಭೀಮಣ್ಣ ಕುಟುಂಬದ ವಿಚಾರ ಎತ್ತದ್ರ? ನೀವು ಯಾಕಪ್ಪ ಮಧ್ಯ ಬರ್ತೀರಾ? ನಿಮ್ಗೇನು ಅವಶ್ಯಕತೆ ಇದು?
ನಾಳೆ ಏನಾದರೂ ನಿಮ್ಮ ಮನೆ ಏನಾದ್ರು ಕಾರ್ಯಕ್ರಮ ಆದರೆ ನಮ್ಮನ್ನು ಕರಿತೀಯ, ನಾವು ಬರಬೇಕಾಗ್ತದೆ. ನಮ್ಮ ಮನೇಲಿ ಕಾರ್ಯಕ್ರಮ ಆದರೆ ನೀನು ಬರಬೇಕಾಗ್ತದೆ, ನೀನು ಕರಿತೀನಿ. ಸಂಬಂಧಗಳು ಬೆಸ್ಕೊಂಡು ಹೋಗ್ಲಿ, ರಾಜಕೀಯಕ್ಕೋಸ್ಕರ ದುರುದ್ದೇಶ ಇಟ್ಕೊಂಡು ಇಂಥ ಕೆಲಸಗಳು ಮಾಡಬೇಡಿ, ಸಮಾಜ ಒಡೆಯ ಕೆಲಸ ಮಾಡಬೇಡಿ. ಇನ್ನೂ ಕೆಲವು ವಿಚಾರಗಳು ಹೇಳಿದ್ರೆ ಅದು ಎಲ್ಲೆಲ್ಲೋ ಹೋಗ್ತದೆ, ಅದು ಹೇಳೋಕ್ಕೆ ನನಗೆ ಇಷ್ಟ ಆಗೋದಿಲ್ಲ. ನೀವು ಮಾಡಿರೋ ನಾಚಿಕೆಯ ಕೆಲಸಗಳು ನಿಮ್ಮ ಡಿ ಸಿ ಬ್ಯಾಂಕ್ ಕಡೆಯಿಂದ ಏನೇನು ಆಗಿದೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ನಾನು ಪ್ರಶ್ನೆ ಮಾಡಿ ಕೇಳಿದ್ದಾರೆ. ನಾನು ಜನರಿಗೆ ಉತ್ತರ ಕೊಟ್ಟಿದ್ದೀನಿ, ಮಾಧ್ಯಮಗಳ ಮುಂದೆ ಅದೆಲ್ಲ ಹಂಚ್ಕೊಳ್ಳೋದು ಚೆನ್ನಾಗಿರಲ್ಲ. ಇಲ್ಲ, ಮುಂದಿನ ದಿನಗಳಲ್ಲಿ ನೀವು ಬೆಳೆಸಂಗಿದ್ರೆ ಹೇಳಿದ್ರೆ ಅದನ್ನು ನಾನು ಬಿಚ್ಚಿಡೋದಕ್ಕೆ ತಯಾರಾಗಿದ್ದೀನಿ ಮಾಧ್ಯಮಗಳ ಮುಂದಗಡೆ. ದಯವಿಟ್ಟು ರಾಜಕೀಯ ಬೇರೆ, ನಮ್ಮ ಸಂಬಂಧಗಳು ವಿಶ್ವಾಸ ವಿಶ್ವಾಸವಾಗಿ ಹಿಂಗೇ ಇರಲಿ. ಮುಂದಿನ ದಿನಗಳು ನಾವು ಒಟ್ಟಾಗಿ ಬರೋಣ. ಚುನಾವಣೆ ಆದಮೇಲೆ ನಾವೆಲ್ಲ ಒಂದಾಗಿರೋಣ. ಯಾವುದೇ ಪಕ್ಷದಲ್ಲಿ ಇರಲಿ, ಆ ಪಕ್ಷವಾಗಿ ನೀವು ಕೆಲಸ ಮಾಡಿ, ನಾವಿರೋ ಕಡೆ ನಾವು ಕೆಲಸ ಮಾಡ್ತೀವಿ. ನಾನು ಮೊದಲು ಹೇಳ್ದಂಗೆ ಇವತ್ತು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಗೋವಿಂದ ರಾಜ ಅವರೇ, ನಿಮ್ಮ ಆತ್ಮಸಾಕ್ಷ್ಯಕ್ಕೆ ಹೃದಯದ ಮೇಲೆ ಕೈ ಇಟ್ಕೊಂಡು ಹೇಳಿ. ನೀವು ನಾವು ಕೆ ಎಚ್ ಮುನಿಯಪ್ಪನವ್ರ ಕಾರ್ಯಕ್ರಮಕ್ಕೆ ಹೋದಾಗ ಶಾಸಕರ ಕಡೆಯಿಂದ ಒತ್ತಡ ಹಾಕಿಸಿದ್ರ, ಇಲ್ಲ ಶಾಸಕರು ನಮ್ಗೆ ಧಮಕಿ ಹಾಕಿದ್ರ ಇಲ್ಲವೋ ಅಂತ ನೀವು ಹೇಳಿ. ನಾನು ಆ ದಾಖಲೆ ಇವತ್ತು ಮಾಧ್ಯಮದ ಮಿತ್ರಕ್ಕೆ ನಾನು ಕೊಡ್ತಾ ಇದ್ದೀನಿ. ಯಾಕಂದರೆ ನಾನು ಮಾಡೋದನ್ನು ನಾನು ಹೇಳಿಬಿಟ್ಟೆ ಮಾಡ್ತೀನಿ. ನಾನು ಮಾಡದೇ ಇರೋ ಕೆಲಸ ನಾನು ಯಾವತ್ತೂ ಒಪ್ಕೊಳ್ಳೋದಿಲ್ಲ. ಇವತ್ತು ನಾನು ಹೇಳಿಬಿಟ್ಟೆ, ಆ ಒಂದು ದಾಖಲೆನ ಮಾಧ್ಯಮದವ್ರು ಕೊಡ್ತಾ ಇದ್ದೀನಿ. ಈ ಪಿಚಳಿ ಗೋವಿಂದರಾಜ್ ಇದಾರಲ್ವಾ, ಇವರು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ನೋಡಿದೆ ನಾನು, ಪಕ್ಷ ನಿಷ್ಠೆ ಬಗ್ಗೆ ಎಲ್ಲ ಮಾತಾಡ್ಕೊತಿದ್ದಾರೆ, ಪುಂಗುತ್ತಾ ಇದ್ದಾರೆ. ಈ ಪುಂಗುನ್ನೆಲ್ಲ ನೋಡ್ತಾ ಇದ್ದೆ, ನನಗೆ ಹಾಸ್ಯ ಎಲ್ಲಿ ಎಲ್ಲೆಲ್ಲಿ ಏನೇನು ಹಾಸ್ಯ, ಇವನ ಹಾಸ್ಯ ನನ್ನ ತಡೆಯೋಕ್ಕಾಗ್ತಾ ಇಲ್ಲ. ಈತ ಏನಂದರೆ ನೋಡಿ, ಇಲ್ಲೇ ಒಂದು ಫೋಟೋ ಇದೆ, ಈ ಫೋಟೋ ನೋಡಿ. ಇಲ್ಲಿ ಕೆ ಎಚ್ ಮುನಿಯಪ್ಪವ್ರು ಇದ್ದಾರೆ, ರಾಮಚಂದ್ರಣ್ಣ ಇದ್ದಾರೆ, ಯಲ್ಲಪ್ಪವ್ರು ಇದ್ದಾರೆ, ಎಲ್ಲ ಇದ್ದಾರೆ. ಈತ ಪಕ್ಷದ ನಿಷ್ಠೆ ಬಗ್ಗೆ ಮಾತಾಡ್ತಾನೆ. ಈತ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟು, ಇನ್ನೂ ಬೇರೆ ಪಕ್ಷದ ಪ್ರಭಾವಿ ನಾಯಕರು ಬೇರೆ ಇದ್ದಾರೆ ಈ ಫೋಟೋದಲ್ಲಿ. ಇವರೆಲ್ಲ ನಮ್ಮನ್ನು ಕರ್ಕೊಂಡು ಹೋಗ್ಬಿಟ್ಟು ಕೆ ಎಚ್ ಮುನಿಯಪ್ಪ ಅವರು ಮನೇಲೇ ಇದು ಫೋಟೋ ಹಿಡಿದಿರೋದು. ಮನೇಲೇ ಕುತ್ಕೊಂಡು ಏನು ಹೇಳ್ತಾರೆ ಅಂದರೆ, ಇದೇ ಶಾಸಕರು ಚಿಕ್ಕಾಳಿ ಅವ್ರನ್ನೆಲ್ಲ ಕಡೆಗಣಿಸ್ತಿದ್ದಾರೆ. ನಾನು ಡಿ ಸಿ ಸಿ ಬ್ಯಾಂಕಲ್ಲಿ ಬೇರೆ ಪಕ್ಷದವ್ರಿಗೆ ಡಿ ಸಿ ಸಿ ಡೈರೆಕ್ಟರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನನಗೆ ತೊಂದರೆ ಕೊಡ್ತಾ ಇದ್ದಾರೆ, ನನಗೆ VSNL ತೊಂದರೆ ಕೊಡ್ತಾ ಇದ್ದಾರೆ, ನಾನು ಎಲ್ಲೂ ಇಲ್ದಿರಂಗೆ ಮಾಡ್ತಾ ಇದ್ದಾರೆ. ಇವ್ನು ಹೆಂಗಾದ್ರೂ ಸೋಲಿಸ್ಬೇಕಣ್ಣ, ನಾವು ಗುಟ್ಟೆರಾಜನ್ನ ರೆಡಿ ಮಾಡಿದ್ದೀರಿ, ನಾವು ಗುಟ್ಟೆರಾಜನ ಕರ್ಕೊಂಡು ಬರ್ತಾ ಇದ್ದೀರಿ, ಅವನ್ನ ನಾವು ಗೆಲ್ಲಿಸ್ತೀರಣ್ಣ. ನಮ್ಮ ಸಮಾಜ ಜಾಸ್ತಿ ಇದ್ದಾರೆ, ಸೀತಗ್ದಿ ಸಂಘಗಳಲ್ಲಿ ನಾನು ಹಣನ ಜಾಸ್ತಿ ಬಿಡುಗಡೆ ಮಾಡ್ಕೊಂಡು ಬಂದಿದ್ದೀನಿ, ನಾನು ಅವ್ರಿಗೆ ಗೆಲ್ಲಿಸ್ಕೊಂಬರ್ತೀರಿ ಅಂತ ನಮ್ಮನ್ನೆಲ್ಲ ಕರ್ಕೊಂಡು ಹೋದ್ರೆ ಕೆ ಎಚ್ ಮುನಿಯಪ್ಪ ಅಂದ್ರೂ ಇವರೇ. ಇವ್ರಿಗೆ ಯಾವ ನೈತಿಕತೆ ಇದೆ ಪಕ್ಷ ನಿಷ್ಠೆ ಬಗ್ಗೆ ಮಾತಾಡೋದಕ್ಕೆ? ಇವರು ಇನ್ನೊಂದು ವಿಚಾರ ಯಲ್ಲಮ್ಮ ಬಳಗದ ಬಗ್ಗೆ ಇವ್ರು ಮಾತಾಡ್ತಾ ಇದ್ದಾರೆ. ಯಲ್ಲಮ್ಮ ಬಳಗದ ಬಗ್ಗೆ ಮಾತಾಡೋಕ್ಕೆ ಇವ್ರು ಯಾರು? ಇವ್ರು ಏನು ಕೊಡುಗೆ? ಒಬ್ಬರಿಗೆ ಒಂದೇ ಒಂದು ಲೋಟದ ನೀರು, ಒಂದು ಲೋಟ ನೀರು ಕೊಟ್ಟವರಲ್ಲ ಇವರು. ನಮ್ಮ ಸಮಾಜಕ್ಕೆ ಇಬ್ಬರೇ ಎರಡು ಕಣ್ಣುಗಳು ಇವರು, ರಾಮಚಂದ್ರಣ್ಣ ಮತ್ತು ವೆಂಕಟಮುನಿಯಪ್ಪ ಅವರು. ಅವರೇ ಬೇರೆ ಪಕ್ಷದಲ್ಲಿ ವೆಂಕಟಮುನಿಯಪ್ಪರು ಇದ್ರು, ರಾಮಚಂದ್ರಣ್ಣ ಬೇರೆ ಪಕ್ಷದಲ್ಲಿ ಇದ್ರು, ಒಬ್ಬರ ಬಗ್ಗೆ ಒಬ್ಬರು ಅಗ್ರವಾಗಿ ಮಾತಾಡ್ಕೊಂಡೇ ಇಲ್ಲ. ಇವರು ಇತ್ತೀಚೆಗೆ ರಾಜಕಾರಣಕ್ಕೆ ಬಂದು ಯಾವುದೋ ಒಂದು ಪೋಸ್ಟ್ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ರಾಮಚಂದ್ರನಿಂದಾನೇ ಬಂದವರಂತೆ ಇವರೆಲ್ಲ. ಇವರು ರಾಮಚಂದ್ರ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ಇವ್ರಿಗೆ ಯಾವ ನೈತಿಕತೆ ಇದೆ? ಆ ಪುಷ್ಪಪಾಲಿ ಅವರು ಇವರು ಏನು ಹೇಳ್ತಾರೆ, ರಾಮಚಂದ್ರನ ಬಗ್ಗೆ ವಿಮರ್ಶೆ ಮಾಡಿಸೋ ದೊಡ್ಡವರ ಅಯೋಗ್ಯತೆ ಇವ್ರಿಗಿದೆಯಾ? ಇವರೆಲ್ಲರೂ ಗುಟ್ಟೆಯಿಂದ ಕರ್ಕೊಂಡು ಹೋಗಿದ್ದು. ನನ್ನ ಹತ್ರನೇ ಒಂದು ವಿಚಾರ ಮಾತಾಡಿದ್ದಾರೆ ಇವರು. ಇದೇ ಎಸ್ ಎ ನಾರಾಯಣ ಸ್ವಾಮಿ ಅವರು ಅಪೆಕ್ಸ್ ಬ್ಯಾಂಕ್ ಗಲಾಟೆ ವಿಚಾರದಲ್ಲಿ ಸೊನ್ನೇಗೌಡರಿಗೆ ಓಟ್ ಹಾಕಕ್ಕೆ ಕೇಳಿದ್ರಂತೆ. ಇವರು ನಮ್ಮ ನಾಯಕರು ಬ್ಯಾಲಲ್ಲಿ ಗೋವಿಂದಗೌಡರು, ಅವ್ರಿಗೆ ನಾನು ಓಟ್ ಹಾಕ್ಬೇಕು. ಸೊನ್ನೇಗೌಡರಿಗೆ MLA ಹೇಳ್ತಾರೆ, ನನ್ನೆಲ್ಲೂ ನಮ್ಮ ಚಿಕ್ಕತಾಳಿಯವ್ರನ್ನ ಎಲ್ಲೂ ಬೆಳೆಯಕ್ಕೆ ಬಿಡ್ತಾ ಇಲ್ಲ ಅಂತೇಳಿ ನನ್ನ ಹತ್ರನೇ ಮಾತಾಡಿದ್ರು. ಕಾಲ್ ರೆಕಾರ್ಡ್ ಇದೆ, 1.5 ಗಂಟೆ ಮಾತಾಡಿದ್ದಾರೆ. ಇದೇ ಎಸ್ ಎನ್ ವಿರುದ್ಧವಾಗಿ January 4 ಮಾತಾಡಿದ್ದಾರೆ. 2021 January 4 ಇದೇ ಗೋವಿಂದರಾಜರು 1.5 ಗಂಟೆ ಮಾತಾಡಿದ್ದಾರೆ ಎಸ್ ಎನ್ ನಾರಾಯಣಸ್ವಾಮಿ ಅವರು ವಿರುದ್ಧವಾಗಿ, ಅಪೆಕ್ಸ್ ಬ್ಯಾಂಕ್ ಗಲಾಟೆ ವಿಚಾರವಾಗಿ. ಇವ್ರಿಗೆ ಯಾವುದು ಪಕ್ಷ ನಿಷ್ಠೆನೂ ಇಲ್ಲ, ಇವ್ರ ಎಲ್ಲಮ್ಮ ಬಳಗಕ್ಕೆ ಯಾವುದೇ ಕೊಡುಗೆನೂ ಇಲ್ಲ, ಇವ್ರು ಸಮಾಜಕ್ಕೆ ಏನೂ ಕೊಡುಗೆ ಇಲ್ಲ. ಎಲ್ಲೋ ಕಾಂಗ್ರೆಸ್ ಭವನದಲ್ಲಿ ಕುತ್ಕೊಂಡ್ಬಿಟ್ಟು ಇವ್ರು ಮಾತಾಡ್ತಾರೆ. ಏನು ಆಮೇಲೆ ಇನ್ನೊಂದು ಏನೋ ವಿಚಾರ ಹೇಳ್ಕೊಂಬಂದ್ರು, ಯಾವ್ದು ಒಬ್ಬರಿದ್ದೇ ತೋರಿಸಿ ಅಂತೇಳಿ. SN ಚೇಳಾಗ್ಲು ಬಂದ್ಬಿಟ್ಟು ಆರ್ಯಭವನ್ ಹೋಟ್ಲ ಹತ್ರ ನನ್ನ ಮೇಲೆ ಗಲಾಟೆ ಮಾಡಿದಾಗ, ಇದೇ ನಿಮ್ಗೆ ಹೇಳಿದ್ರಲ್ವಾ, ನೀವು ಫೋನ್ ಮಾಡಿ ಏನು ಹೇಳಿದ್ರಿ, ಆದಿ ಬೀದಿಯಲ್ಲಿ ಜಗಳ ಮಾಡ್ಕೊಂಬೇಡಿ ಅಂತೀರಾ. ನಮ್ಮ ಆಲಂಬಡಿ ಪಂಚಾಯತಿಯಲ್ಲಿ ಒಬ್ಬನು ಚೇರ್ಮನ್ ಆಲಂಬಡಿ ಚೇರ್ಮನ್ ಮಗ ಒಬ್ಬನು ಮಾತಾಡಿದ್ರಲ್ವ, ಚಿಕ್ಕಾಳಿಯವನು ಈ ನಾಯಿ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ್ರಲ್ಲ, ಆಗೆಲ್ಲ ನಿಮ್ಗೆ ಗಮನಕ್ಕೆ ತಂದ್ರಲ್ವಾ? ಆಗೆಲ್ಲ ಎಲ್ಲೋಗಿದ್ರಿ? ಇವೆಡೆ ಘಟನೆ ಸಾಕಲ್ವಾ? ಸಾವಿರಾರಿದೆ. ನೀವೇ ರಾಮಚಂದ್ರನ ವಾಟರ್ ಪ್ಲಾಂಟಲ್ಲಿ ಕುತ್ಕೊಂಡು ನಮ್ಮ ಎತ್ತ ತಾಯಿನಿ ನಾನು ಪ್ರಭಾವರಿ ಆದಮೇಲೆ ಕಾಂಗ್ರೆಸ್ ಪಕ್ಷಕ್ಕೆ ಹೋಗಲ್ಲ, ಆಮೇಲೆ ನಿಮ್ಮ ಹತ್ರನೇ ಬಂದ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಇದೇ ಭೀಮಣ್ಣ ಮುಂದೆ, ರಾಜಣ್ಣ ಮುಂದೆ, ಯಲ್ಲಪ್ಪನವ್ರ ಮುಂದೆ ಎಲ್ಲ ನೀವು ಪ್ರಮಾಣ ಮಾಡಿದ್ರಲ್ವಾ? ಹಂಗಾದ್ರೆ ಪ್ರಮಾಣ ಎಲ್ಲ ಏನು? ನಿಮ್ಮ ತಾಯಿಗೆ ನಿಮ್ಗೆ ಗೌರವ ಕೊಡೋದಿಲ್ವಾ? ನಿಮ್ಮ ಪಕ್ಷ ನಿಷ್ಠೆ ಎಲ್ಲ ನಮ್ಗೆ ಗೊತ್ತಿದೆ. ನಿಮ್ಮ ಡೊಂಗಿತನ, ನಿಮ್ಮ ಅವಕಾಶವಾದಿತನನ ಯಾರನ್ನು ನಂಬೋದಿಲ್ಲ. ನಮ್ಮ ಚಿಕ್ಕಾಳಿಯವರಂತೂ ನಿಮ್ಮನ್ನು ನಂಬೋದೇ ಇಲ್ಲ ಅಂತ. ನಿಮ್ಮ ಸ್ವಾರ್ಥಕ್ಕೆ ನಮ್ಮ ಸಮಾಜನ ಬಲಿ ಕೊಡಬೇಡಿ. ದಯವಿಟ್ಟು ನಮ್ಮ ಸಮಾಜದವರು ಯಾರು ಈ ಡೋಂಗಿಗಳು ಅವಕಾಶವಾದಿಗಳನ್ನ ಯಾರು ನಂಬಬೇಡಿ.